ಆಕಾಶವಾಣಿ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಸರಣಿಯಲ್ಲಿ ಶಿವಮೊಗ್ಗ ಡಯಟ್ನ ಹಿರಿಯ ಉಪನ್ಯಾಸಕರಾದ ಡಾ ಜಿ ವಿ ಹರಿಪ್ರಸಾದ್ ಅವರೊಂದಿಗೆ ಸಂವಾದ ಕೇಳುಗರೆ ಇಂದು ಜುಲೈ ಇಪ್ಪತ್ತೊಂಬತ್ತು ಜುಲೈ ಇಪ್ಪತ್ತೊಂಬತ್ತು ಅಂದ ಕೂಡಲೇ ನಮ್ಮ ಭಾರತದಲ್ಲಿ ಹೊಸ ಕ್ರಾಂತಿಗೆ ನಾಂದಿ ಹಾಡಿದಂತಹ ಒಂದು ವಿಶೇಷ ಘಟನೆ ಜರುಗಿದೆ ಮೂವತ್ತ್ನಾಲ್ಕು ವರ್ಷಗಳ ನಂತರ ಭಾರತದಲ್ಲಿ ಇಪ್ಪತ್ತೊಂದನೆಯ ಶತಮಾನದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಂತಹ ದಿನ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದು ಇಂದಿಗೆ ಒಂದು ವರ್ಷ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಒಮ್ಮೆ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಗೆ ರೂಪಿತವಾಗಿ ಯಾವ್ಯಾವ ಕಾಲಕ್ಕೆ ಯಾವ್ಯಾವ ರೀತಿಯಲ್ಲಿ ಬಂತು ಅನ್ನೋದರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ಳೋಣ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಮೊದಲ ಬಾರಿಗೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಘೋಷಿಸಿದ್ರು ನಂತರ ಕೊಠಾರಿ ಕಮಿಷನ್ ಸಾವಿರದ ಒಂಬೈನೂರ ಅರವತ್ನಾಲ್ಕು ಅರವತ್ತಾರರಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಶಿಕ್ಷಣವನ್ನು ನೀಡಬೇಕು ಅನ್ನುವಂಥ ವರದಿಯನ್ನು ನೀಡಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎರಡನೆಯ ಬಾರಿ ಶಿಕ್ಷಣದ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಪ್ರಧಾನಿ ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಸರ್ಕಾರ ಘೋಷಿಸಿತು ಇದಾದ ಮೂವತ್ತ್ನಾಲ್ಕು ವರ್ಷಗಳ ನಂತರ ಈಗ ಪುನಃ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರ್ತಾ ಇದೆ ಈ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ರೂಪಿಸುವುದಕ್ಕಾಗಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರ ನೇತೃತ್ವದ ಒಂಬತ್ತು ಜನ ತಜ್ಞರ ಸದಸ್ಯರನ್ನ ಒಳಗೊಂಡಂತಹ ಒಂದು ಕರಡು ರಚನಾ ಸಮಿತಿ ಸ್ಥಾಪಿಸಲ್ಪಡ್ತು ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ನಲ್ಲಿ ಈ ಒಂದು ಸಮಿತಿ ಸರ್ಕಾರಕ್ಕೆ ತನ್ನ ವರದಿಯನ್ನು ನೀಡಿತು ಕೇಂದ್ರ ಸರ್ಕಾರ ಎರಡು ಸಾವಿರದ ಹತ್ತೊಂಬತ್ತರ ಮೇ ಮೂವತ್ತೊಂದರಂದು ಈ ಒಂದು ಕರಡು ಪ್ರತಿಯನ್ನ ಸಾರ್ವಜನಿಕರ ಪರಾಮರ್ಶೆಗೆ ಬಿಡುಗಡೆ ಮಾಡಿ ಆಕ್ಷೇಪಣೆಯನ್ನು ಸಲ್ಲಿಸುವುದಕ್ಕೆ ಜುಲೈ ಒಂದರವರೆಗೆ ಅವಕಾಶವನ್ನು ಕೂಡ ನೀಡಿತು ತದನಂತರದಲ್ಲಿ ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತು ಜುಲೈ ಇಪ್ಪತ್ತೊಂಬತ್ತರಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನು ನೀಡಿತು ಈ ಮೂವತ್ತ್ನಾಲ್ಕು ವರ್ಷಗಳ ನಂತರ ಜಾರಿಯಲ್ಲಿ ಬಂದಂತಹ ಈ ಒಂದು ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಅನುಮೋದಿಸುವಂತಹ ಸಂದರ್ಭದಲ್ಲಿ भारत प्रधानमंत्री नरेंद्र मोदी अवरूड़हा नेशनल एजुकेशन पॉलिसी राष्ट्रीय शिक्षा नीति के संदर्भ में आज का ये इवेंट बहुत ही महत्वपूर्ण है इस कॉन्क्लेव से भारत के एजुकेशन वर्ल्ड को नेशनल एजुकेशन पॉलिसी राष्ट्रीय शिक्षा नीति के विभिन्न पहलुओं के बारे में ही आसान इस राष्ट्रीय शिक्षा नीति ಶಿಕ್ಷಾ ನೀತಿ भी होगा ಹಾಗೆ ಅವರು ಹಲವಾರು ಕಡೆಗಳಲ್ಲಿ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಉಪಯೋಗದ ಬಗ್ಗೆ ಮಾತನಾಡಿದ್ರು ಅದನ್ನು ಸ್ವಲ್ಪ ಕೇಳಬಂದ್ಬೋಣ ಹರ ದೇಶ ವ್ಯವಸ್ಥಾ अपनी नेशनल वैल्यूज के साथ जोड़ते हुए अपने नेशनल गोल्स के अनुसार रिफॉर्म्स करते हुए आगे बढ़ता है मकसद ये होता है कि देश का एजुकेशन सिस्टम अपनी वर्तमान और आने वाली पीढ़ियों को फ्यूचर रेडी रखे, फ्यूचर रेडी करें भारत की नेशनल एजुकेशन पॉलिसी राष्ट्रीय शिक्षा नीति का आधार भी यही सोच है राष्ट्रीय शिक्षा नीति 21वीं सदी के भारत की नए भारत की फाउंडेशन तैयार करने वाली है 21वीं सदी के भारत को हमारे युवाओं और हमारे युवाओं को जिस तरह की एजुकेशन की जरूरत है जैसी स्किल्स चाहिए राष्ट्रीय शिक्षा नीति पर ಇನ್ ಬಾತ್ ಹೈ ಕೇಳಿದರೆ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದು ಇಂದಿಗೆ ಒಂದು ವರ್ಷ ಆಗಿದೆ ಈಗಾಗಲೇನೆ ನಾವು ನಮ್ಮ ಆಕಾಶವಾಣಿಯಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಸಂಬಂಧಪಟ್ಟ ಹಾಗೇನೆ ಕಾರ್ಯಕ್ರಮ ಸರಣಿಯನ್ನು ಪ್ರಸಾರ ಮಾಡ್ತಾ ಇರೋದನ್ನು ಕೂಡ ನೀವು ಕೇಳಿದ್ದೀರಿ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ಪಠ್ಯಕ್ರಮ ತರಗತಿಯ ಪ್ರಕ್ರಿಯೆಯಲ್ಲಿ ಹೇಗೆ ಸಮ್ಮಿಳಿತವಾಗಬೇಕು ಅನ್ನೋದನ್ನ ಶಿವಮೊಗ್ಗ ಜಿಲ್ಲೆಯ ಡಯಟ್ನ ಹಿರಿಯ ಉಪನ್ಯಾಸಕರಂತ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಅವರಿಂದ ಕೇಳ್ತಾ ಇದ್ವಿ ಮತ್ತು ನಾಲ್ಕನೇ ಅಧ್ಯಾಯದ ಮುಂದುವರೆದ ಭಾಗವನ್ನ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ ಅಂತಾನೂ ಕೂಡ ಹೇಳಿದ್ವಿ ಈ ಹಿನ್ನೆಲೆಯಲ್ಲಿ ನಾವು ಇಂದು ದೂರವಾಣಿಯ ಮುಖಾಂತರ ಪುನಃ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಅವರನ್ನ ಮಾತನಾಡಿಸ್ತಾ ಇದ್ದೀವಿ ಡಾಕ್ಟರ್ ಜಿ ವಿ ಹರಿಪ್ರಸಾದ್ ಅವರೇ ನಮಸ್ಕಾರ ಹಾಗೂ ಸ್ವಾಗತ ಎಲ್ಲರಿಗೂ ನಮಸ್ಕಾರ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲೇನೋ ನಾವು ಪಠ್ಯಕ್ರಮ ತರಗತಿಯ ಪ್ರಕ್ರಿಯೆಯಲ್ಲಿ ಹೇಗೆ ಸಮ್ಮಿಳಿತವಾಗುತ್ತೆ ಅನ್ನೋದನ್ನ ಹೇಳ್ಬಿಟ್ವಿ ನಾಲ್ಕನೇ ಅಧ್ಯಾಯದಲ್ಲಿ ಇರುವಂತಹದ್ದು ನಾಲ್ಕನೇ ಅಧ್ಯಾಯದಲ್ಲಿ ಸುಮಾರು ನಲವತ್ತಾರು ಶಿಫಾರಸುಗಳಿವೆ ಅದರಲ್ಲಿ ವಿಷಯ ಹೇಗಿರಬೇಕು ಭಾಷೆ ಹೇಗಿರಬೇಕು ಕೌಶಲ್ಯ ಹೇಗಿರಬೇಕು ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆ ಹೇಗಿರಬೇಕು ಅನ್ನೋದನ್ನೆಲ್ಲವನ್ನು ಇಂದಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀವಿ ಅನ್ನೋದನ್ನು ಕೂಡ ತಿಳಿಸಿದ್ವಿ ಈ ನಾಲ್ಕನೇ ಅಧ್ಯಾಯದಲ್ಲಿ ಇರತಕ್ಕಂತಹ ಕಡ್ಡಾಯ ಕೌಶಲ್ಯ ಹೇಗಿರಬೇಕು ಮತ್ತು ತರಗತಿಯಲ್ಲಿ ಆಚರಣೆ ಹೇಗಾಗಬೇಕು ಅನ್ನೋದನ್ನು ತಿಳಿಸ್ತಾನೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮೊದಲನೇದಾಗಿ ಭಾಷೆಯಲ್ಲಿ ಪ್ರಾವೀಣ್ಯತೆ ಪಡೆಯಬೇಕು ಕೆಲವು ಕಂಪಲ್ಸರಿ ಆಗಿರ್ತಕ್ಕಂಥ ಕೌಶಲ್ಯಗಳು ಅಂದ್ರೆ ಕಲೀಲೇ ಕೌಶಲ್ಯಗಳು ಒಟ್ಟು ಹದಿನೈದು ವರ್ಷದ ಶಾಲಾ ಶಿಕ್ಷಣ ಇರುತ್ತೆ ಮಕ್ಕಳಿಗೆ ಹದಿನೆಂಟು ವರ್ಷದ ವರೆಗೆ ಕಲಿತಾರೆ ಮಕ್ಕಳು ಎಲ್ಲ ಹಂತಗಳಲ್ಲೂ ಅಂತ ಹೇಳಿದ್ರೆ ಪ್ರೀ ಪ್ರೈಮರಿ ಅಥವಾ ಎನ್ಇಪಿಯಲ್ಲಿ ಕರ್ಕೊಳ್ತಕ್ಕಂಥ ಫೌಂಡೇಶನಲ್ ಸ್ಟೇಜ್ ಗಿಂತ ಮುಂಚೆ ಪ್ರಿಪರೇಟರಿ ಸ್ಟೇಜ್ ಇದೆಯಲ್ಲ ಪ್ರಿಪರೇಟರಿ ಸ್ಟೇಜ್ ಇಂದ ಹಿಡಿದು ಹದಿನೈದನೇ ವರ್ಷದ ಶಿಕ್ಷಣ ಏನ್ ಪಡಿತಾ ಇರ್ತಾರಲ್ಲ ಸೆಕೆಂಡರಿ ಸ್ಟೇಜ್ ಅಲ್ಲಿಯವರೆಗೆ ಯಾವೆಲ್ಲ ಕೌಶಲಗಳನ್ನು ಕಲಿಬೇಕು ಅನ್ನೋಂತ ಅಂಶಗಳು ಒಂದು ಪ್ರೊಫಿಶಿಯೆನ್ಸಿ ಇನ್ ಲ್ಯಾಂಗ್ವೇಜಸ್ ಭಾಷೆಯಲ್ಲಿ ಪ್ರಾವೀಣ್ಯತೆ ವೈಜ್ಞಾನಿಕ ಮನೋಭಾವ ಮತ್ತು ವಸ್ತುನಿಷ್ಠವಾಗಿ ಆಲೋಚನೆ ಮಾಡುವಂತದ್ದು ಸೃಜನಶೀಲತೆ ಮತ್ತು ನಾವೀನ್ಯತೆ ಸೆನ್ಸ್ ಆಫ್ ಫೇಸ್ಥೆಟಿಕ್ಸ್ ಅಂಡ್ ಆರ್ಟ್ ಅಂತ ಹೇಳಿದ್ರೆ ಕಲೆ ಮತ್ತು ಸೌಂದರ್ಯ ಪ್ರಜ್ಞೆ ಲಿಖಿತ ಮತ್ತು ಮೌಖಿಕವಾಗಿರ್ತಕ್ಕಂಥ ಅಭಿವ್ಯಕ್ತಿ ಆರೋಗ್ಯ ದೈಹಿಕ ಶಿಕ್ಷಣ ಮತ್ತು ಆಟೋಟಗಳಲ್ಲಿ ಚೆನ್ನಾಗಿರ್ತಕ್ಕಂಥದ್ದು ತಂಡದಲ್ಲಿ ಕೆಲಸ ಮಾಡುವಂಥದ್ದು ಸಹಭಾಗಿತ್ವವನ್ನು ಹೊಂದಿರುವಂಥದ್ದು ತಾರ್ಕಿಕ ಆಲೋಚನೆ ಮತ್ತು ಸಮಸ್ಯೆ ಪರಿಹಾರ ಕೌಶಲ ಹೊಂದಿರುವಂತದ್ದು ವೃತ್ತಿಪರವಾಗಿರ್ತಕ್ಕಂತಹ ಎಕ್ಸ್ಪೋಜರ್ ಇರುತ್ತೆ ಅಂತ ಹೇಳಿದ್ರೆ ವೃತ್ತಿಪರ ತೆರೆದುಕೊಳ್ಳುವಿಕೆ ಇರುತ್ತೆ ಮತ್ತೆ ವೃತ್ತಿಪರ ಕೌಶಲಗಳನ್ನು ಕಲಿಯೋದಿರುತ್ತೆ ಅದು ಈಗಾಗಲೇ ತಮ್ಗೆ ಹೇಳಿದೆ ಡಿಜಿಟಲ್ ಲಿಟ್ರಸಿ ಅಂತೇಳಿ ತಾಂತ್ರಿಕವಾಗಿರ್ತಕ್ಕಂತಹ ಸಾಕ್ಷರತೆ ಇದೆಲ್ಲದರ ಜೊತೆಗೆ ಬಹಳ ಮುಖ್ಯವಾಗಿರುವಂತದ್ದು ನೈತಿಕ ಪ್ರಜ್ಞೆ ಸಾಂವಿಧಾನಿಕ ಮೌಲ್ಯಗಳನ್ನು ಕಲಿ ಕಲಿತಿರುವಂಥದ್ದು ಜೆಂಡರ್ ಸೆನ್ಸಿಟಿವಿಟಿ ಬಹಳ ವಿಶೇಷವಾದಂತಹ ಅಂಶ ಇದನ್ನ ಗಮನಕ್ಕೆ ತಗೊಂಡಿದ್ದಾರೆ ಜೆಂಡರ್ ಸಂವೇದನಾಶೀಲತೆ ನಂತರ ಮೂಲಭೂತ ಕರ್ತವ್ಯಗಳು ನಾಗರಿಕ ಪ್ರಜ್ಞೆ ಮತ್ತು ನಾಗರಿಕ ಮೌಲ್ಯಗಳು ಭಾರತದ ಬಗ್ಗೆ ಜ್ಞಾನವನ್ನು ಹೊಂದಿರುವಂಥದ್ದು ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ಎನ್ವೈರ್ಮೆಂಟಲ್ ಅವೇರ್ನೆಸ್ ನಂತರ ಸ್ವಚ್ಛತೆ ಮತ್ತು ಆರೋಗ್ಯ ಸ್ಯಾನಿಟೇಷನ್ ಕರೆಂಟ್ ಅಫೇರ್ಸ್ ಏನು ಪ್ರಚಲಿತ ವಿದ್ಯಮಾನಗಳನ್ನು ತಿಳ್ಕೊಳ್ಳುವಂಥದ್ದು ಅದರ ಜೊತೆ ಜೊತೆಗೆ ಸ್ಥಳೀಯ ವಿದ್ಯಮಾನಗಳೊಂದಿಗೆ ಜಾಗತಿಕ ವಿಶೇಷತೆಗಳು ಮತ್ತು ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ಇದಿಷ್ಟು ಕಂಪಲ್ಸರಿಯಾಗಿ ಕಲೀಲೇಬೇಕು ಕಡ್ಡಾಯವಾಗಿ ಕಲೀಲೇಬೇಕಾಗಿರ್ತಕ್ಕಂಥ ಕೌಶಲ್ಯಗಳಾಗಿರುತ್ತೆ ಡಾಕ್ಟರ್ ಹರಿಪ್ರಸಾದ್ ಅವರೇ ಇವೆಲ್ಲವೂ ಕೂಡ ಕಡ್ಡಾಯವಾಗಿ ಕಲೀಲೇಬೇಕಾದಂತಹ ಕೌಶಲ್ಯಗಳು ಅಂತ ತಾವು ಹೇಳಿಬಿಟ್ರಿ ಎಲ್ಲ ಕೌಶಲ್ಯಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಭಾಷೆ ಬಹಳ ಪ್ರಮುಖ ಆಗಿರೋದ್ರಿಂದ ಭಾಷೆ ಯಾವ ರೀತಿಯಲ್ಲಿ ಸಮ್ಮಿಳಿತ ಆಗಬೇಕು ಮತ್ತು ಭಾಷೆ ಹೇಗಿರಬೇಕು ಅಂತ ಎನ್ ಇ ಪಿಯಲ್ಲಿ ಹೇಳುತ್ತೆ ನೋಡಿ ಭಾಷೆಯ ವಿಷಯಕ್ಕೆ ಬಂದಾಗ ಮಕ್ಕಳು ಏನು ಪ್ರೀ ಪ್ರೈಮರಿ ಅಂತ ಬರ್ತಾರಲ್ಲ ಮೂರನೇ ವಯಸ್ಸಿಗೆ ಬರ್ತಾರಲ್ಲ ಅದು ಅದಾದ ನಂತರ ಪ್ರೀ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಂತ ಇವಾಗ ಕರಿತೆ ಒಂದು ಮತ್ತು ಎರಡನೇ ಕ್ಲಾಸ್ ಈ ಐದು ವರ್ಷದಲ್ಲಿ ಕಲಿಕೆ ಅನೌಪಚಾರಿಕವಾಗಿ ಮುಂದುವರಿಯುತ್ತೆ ಅಲ್ಲಿ ಸಂಕೇತಗಳು ಮತ್ತೆ ಭಾಷೆಗೆ ಮಗುವನ್ನು ತೆರೆಯಲಾಗುತ್ತೆ ಆದ್ರೆ ಮೂರನೆಯ ತರಗತಿಗೆ ಬರೋಷ್ ಗ್ರೇಡ್ ಟಿ ಅಂತ ಕರಿತೀವಲ್ಲ ಮೂರನೆಯ ತರಗತಿಗೆ ಬರೋ ಅಷ್ಟೊತ್ತಿಗೆ ಮಗು ಮೂರು ಭಾಷೆಗಳನ್ನ ಕಲಿಯುತ್ತೆ ಅದಾದ ನಂತರ ಮೂರು ವರ್ಷ ಇದನ್ನ ಮೂರು ಭಾಷೆಯನ್ನ ಕಲಿಯುತ್ತೆ ಆರನೇ ಕ್ಲಾಸಿಗೆ ಮಗು ಬಂತು ಅಂತ ಹೇಳಿದ್ರೆ ಆರನೇ ಕ್ಲಾಸ್ ನಲ್ಲಿ ನಾನು ಈ ಮೂರು ಭಾಷೆ ತಕ್ಕೊಂಡಿದ್ದೆ ಅದರಲ್ಲಿ ಯಾದರೂ ಒಂದು ಭಾಷೆ ಬದಲಾಯಿಸ್ತೀನಿ ಅಥವಾ ಎರಡು ಭಾಷೆ ಬದಲಾಯಿಸ್ತೀನಿ ಅಂದ್ರೆ ಆರು ಅಥವಾ ಏಳನೇ ಕ್ಲಾಸಲ್ಲಿ ಅದನ್ನು ಬದಲಾಯಿಸಲಿಕ್ಕೆ ಮಗುವಿಗೆ ಅವಕಾಶ ಇರುತ್ತೆ ಸ್ವತಂತ್ರ ಇರುತ್ತೆ ಎಲ್ಲ ಹಂತಗಳಲ್ಲೂ ಸಹ ಆಪ್ಷನಲ್ ಆಗಿ ಐಚ್ಛಿಕ ಭಾಷೆ ಆಗಿ ಆನ್ಲೈನ್ ಅಲ್ಲಾದ್ರೂ ಆಗ್ಬೋದು ಆಫ್ಲೈನ್ ಅಲ್ಲಾದರೂ ಆಗ್ಬಹುದು ಆ ಕಲಿಲಿಕ್ಕೆ ಐಚ್ಛಿಕ ಭಾಷೆಯ ಕಲೀಲಿಕ್ಕೆ ಸಂಸ್ಕೃತಕ್ಕೆ ಅವಕಾಶ ಇರುತ್ತೆ ಅದಲ್ಲದೆ ಶಾಸ್ತ್ರೀಯ ಭಾಷೆಗಳು ಅಂತ ಕೆಲವನ್ನ ಸ್ಥಾನಮಾನ ಕೊಟ್ಟಿದೆ ನಮ್ಮ ಸಂವಿಧಾನ ತಮಿಳು ತೆಲುಗು ಕನ್ನಡ ಮಲಯಾಳಂ ಒಡಿಯಾ ಪಾಲಿ ಪರ್ಷಿಯನ್ ಮತ್ತೆ ಪ್ರಾಕೃತ ಭಾಷೆಗಳಲ್ಲಿ ಯಾವುದಾದ್ರೂ ಒಂದು ಭಾಷೆಯನ್ನ ಮಕ್ಕಳು ಆನ್ಲೈನ್ ಅಲ್ಲಿ ಕಲೀಲಿಕ್ಕೆ ಅಂದ್ರೆ ವರ್ಚುವಲ್ ಆಗಿ ಕಲೀಲಿಕ್ಕೆ ಅವಕಾಶ ಇರುತ್ತೆ ಆ ಸ್ವತಂತ್ರ ಇರುತ್ತೆ ಮಕ್ಕಳಿಗೆ ಅದನ್ನು ಅವ್ರು ಕಲಿಬಹುದು ಅದಲ್ಲದೆ ಇದಲ್ಲಪ್ಪ ನಾನು ಬೇರೆ ಯಾವ್ದಾದ್ರು ಕಲಿತೀನಿ ಭಾರತೀಯ ಭಾಷೆಗಳಂದರೆ ಭಾರತೀಯ ಭಾಷೆಗಳಲ್ಲಿ ಯಾವ ಭಾಷೆ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಪರಂಪರೆಯನ್ನ ಹೊಂದಿದೆ ಮತ್ತೆ ಅದರದ್ದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಪ್ರದಾಯಗಳನ್ನ ಹೊಂದಿದೆ ಅಂತಹ ಭಾಷೆಯನ್ನ ಮಕ್ಕಳು ಅದು ಮೌಖಿಕ ಭಾಷೆಯಾಗಿದ್ದರೂ ಪರವಾಗಿಲ್ಲ ಆ ಭಾಷೆಯನ್ನು ಐಚ್ಛಿಕ ಭಾಷೆಗೆ ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ ಕಲಿಕ್ಕೆ ಅವಕಾಶ ಸಿಗುತ್ತೆ ಅದಲ್ಲದೆ ಹನ್ನೆರಡನೇ ತರಗತಿಗೆ ಮಗು ಬರ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದಾದರೂ ನಮ್ಮ ಭಾರತದ ಶಾಸ್ತ್ರೀಯ ಸ್ಥಾನಮಾನ ಪಡೆದಿರತಕ್ಕಂಥ ಭಾಷೆಯಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಪ್ರೌಢಿಮೆಯನ್ನು ಮಕ್ಕಳು ಗಳಿಸ್ಬೇಕು ಅಂತೇಳಿ ಆಶಿಸುತ್ತೆ ಡಾಕ್ಟರ್ ಹರಿಪ್ರಸಾದ್ ಅವರೇ ಪಠ್ಯಕ್ರಮದ ಅಡಿಯಲ್ಲಿ ಬಂದಂತ ಸಮಯದಲ್ಲಿ ಯಾವ ಯಾವ ಭಾಷೆಯನ್ನು ಕಲಿಯುವುದಕ್ಕೆ ಅವಕಾಶ ಇದೆ ಯಾವ ಯಾವುದು ಐಚ್ಛಿಕ ಭಾಷೆ ಯಾವ ಯಾವುದನ್ನು ಆಸಕ್ತಿದಾಯಕ ಭಾಷೆ ಕಲಿಯೋದಕ್ಕೆ ಅವಕಾಶ ಇದೆ ಅಂತ ಹೇಳಿಬಿಟ್ರಿ ಆದರೆ ಯಾವ ಯಾವ ಹಂತದಲ್ಲಿ ಹೇಗೆ ಹೇಗೆ ಭಾಷೆಯನ್ನು ಕಲಿಬೇಕು ಅನ್ನೋದನ್ನ ಈಗ ನಮ್ಮ ಕೇಳೋರಿಗೆ ತಿಳಿಸೋಣ ಈಗಾಗಲೇ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೇಳಿದ್ದೆ ಏನಂತ ಹೇಳಿದ್ರೆ ಪ್ರಿಪರೇಟರಿ ಸ್ಟೇಜ್ ಅಂತ ಇತ್ತಲ್ಲ ಆ ಮಗು ಶಾಲೆಗೆ ಪ್ರಿಪೇರ್ ಆಗ್ತಕ್ಕಂಥ ಹಂತ ಅಥವಾ ಸಿದ್ಧಗೊಳಿಸ್ತಕ್ಕಂಥ ಹಂತ ಇದೆಯಲ್ಲ ಪ್ರಿ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಒಂದೇ ಕ್ಲಾಸು ಎರಡನೇ ಕ್ಲಾಸನ್ನು ಪ್ರಿಪರೇಟರಿ ಸ್ಟೇಜ್ ಅಂತೇಳಿ ಈಗಿನ ಈ ಈ ಸ್ಟೇಜ್ಗಳನ್ನು ಪ್ರಿಪರೇಟರಿ ಸ್ಟೇಜ್ ಅಂತೇಳಿ ನಾವು ಕರಿತಾ ಇದ್ದೆ ಎನ್ ಇ ಪಿ ಕರೆಯುತ್ತೆ ಅದರಲ್ಲಿ ಮಕ್ಕಳ ಕಲಿಕೆ ಪೂರ್ಣವಾಗಿ ಅದರಲ್ಲಿ ಮೊದಲನೇ ಮೂರು ವರ್ಷ ಅನೌಪಚಾರಿಕವಾಗಿಯೇ ಇರುತ್ತೆ ಆದರೆ ಆಟ ಆಡ್ತಾ 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 ಮಕ್ಕಳು ಅವುಗಳ ಅನೇಕ ವಿಷಯಗಳಂದರೆ ಭಾಷೆಯ ಅಂಶಗಳನ್ನು ಸಂಕೇತ ಅಂದರೆ ಸಂಖ್ಯೆಗಳ ಸಂಕೇತಗಳನ್ನು ಮತ್ತು ಮುಖ್ಯವಾಗಿ ಸೆನ್ಸರಿ ಆರ್ಗನ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ಲ ಅಥವಾ ಇಂದ್ರಿಯಗಳನ್ನು ಉದ್ದೀಪನಗೊಳಿಸಿ ಇಂದ್ರಿಯಗಳನ್ನು ಹಾಗೆ ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಮಾಡಲಾಗುತ್ತೆ ಅದಾದ ನಂತರ ಮಗು ಒಂದು ಮತ್ತು ಎರಡನೇ ಕ್ಲಾಸಿಗೆ ಬಂದಾಗ ಅಂದರೆ ಮೂರು ವರ್ಷ ದಾಟಿದ ಅಂಥ ಪ್ರಿಪರೇಟರಿ ಸ್ಟೇಜ್ನಲ್ಲೇ ಒಂದು ಮತ್ತು ಎರಡನೇ ತರಗತಿಗೆ ಬಂದಾಗ ಭಾಷೆ ಮತ್ತು ಗಣಿತಕ್ಕೆ ಮಕ್ಕಳನ್ನು ತೆರೆಯಲಾಗುತ್ತೆ ಆ ಹಂತಕ್ಕೆ ಏನು ಬೇಕೋ ಅಷ್ಟನ್ನು ಭಾಷೆಯಲ್ಲಿ ಮಕ್ಕಳು ಕಲೀಲಿಕ್ಕೆ ಸಿದ್ಧತೆಯನ್ನು ಗೊಳಿಸಲಾಗುತ್ತೆ ಇದಿಷ್ಟನ್ನು ಮಾಡಿ ಮಕ್ಕಳು ಎಷ್ಟನೇ ಕ್ಲಾಸಿಗೆ ಬರ್ತಾರೆ ಮೂರನೇ ಕ್ಲಾಸಿಗೆ ಬರ್ತಾರೆ ಮೂರು ನಾಲ್ಕು ಐದನೇ ಹಂತ ಹಂತಕ್ಕೆ ಬಂದು ಬರೋ ಅಷ್ಟೊತ್ತಿಗೆ ಮಕ್ಕಳು ಆಟೋಟಗಳಲ್ಲಿ ಗೇಮ್ಸಲ್ಲಿ ಇದರಲ್ಲೆಲ್ಲದರಲ್ಲೂ ಸಹ ತೊಡಕೊಂಡಿರ್ತಾರೆ ಇನ್ನು ಅದನ್ನು ದಾಟಿ ಮಕ್ಕಳು ಮೂರು ನಾಲ್ಕು ಮತ್ತು ಐದನೇ ಹಂತಕ್ಕೆ ಬರ್ತಾರೆ ಅದನ್ನೇನಂತ ಕರಿತೇವೆ ಪ್ರಿಪಟರೇ ಪ್ರಿಪರೇಟರಿ ಸ್ಟೇಜ್ ಅಂತ ಕರಿತೇವೆ ಆ ಪ್ರಿಪರೇಟರಿ ಸ್ಟೇಜಿಗೆ ಬರ್ತಿದ್ದ ಹಾಗೆಯೇ ಮಕ್ಕಳು ತರಗತಿ ಪ್ರಕ್ರಿಯೆಗೊಳಗಾಗ್ತಾರೆ ಎಲ್ಲ ಸಬ್ಜೆಕ್ಟ್ಗಳ ಮೇಗೆ ಬೇಕಾಗಿರ್ತಕ್ಕಂಥ ಫೌಂಡೇಶನ್ ಅಂತ ಹೇಳಿದ್ರೆ ಕೆಳಗಿನ ಅಡಿಪಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಾಗುತ್ತೆ ಫಿಸಿಕಲ್ ಎಜುಕೇಶನ್ ಮಕ್ಕಳಿಗೆ ಮಾಡಿಸಲಾಗುತ್ತೆ ಭಾಷೆ ಗಣಿತ ಮತ್ತು ವಿಜ್ಞಾನಕ್ಕೂ ಸಹ ಮಗ ಮಕ್ಕಳನ್ನ ತೆರೆಯಲಾಗುತ್ತೆ ಅದಾದ ನಂತರ ಪಝಲ್ಸ್ ಗೇಮ್ಸ್ ಮ್ಯಾಥಮೆಟಿಕಲ್ ಥಿಂಕಿಂಗ್ ಎಂಜಾಯಬಲ್ ಅಂಡ್ ಎಂಗೇಜಿಂಗ್ ಆಕ್ಟಿವಿಟೀಸ್ ಅನ್ ವಿಲ್ ಬಿ ಇಂಟ್ರೊಡ್ಯೂಸ್ಡ್ ಅಂತ ಹೇಳಿದ್ರೆ ಮಕ್ಕಳಿಗೆ ಆಟ ಆಡ್ತಾ ಆಡ್ತಾನೆ ಆ ತೊಡಗಿಸ್ಕೊಳ್ತಕ್ಕಂಥ ಚಟುವಟಿಕೆಗಳನ್ನ ಮಾಡಿಸಿ ಮಕ್ಕಳುಗಳಿಗೆ ಇವನ್ನೆಲ್ಲ ಕಲಿಸಲಾಗುತ್ತೆ ಅಲ್ಲಿ ಬರೆಯೋದು ಓದೋದು ಇದನ್ನೂ ಸಹ ಮಕ್ಕಳಿಗೆ ಸಿದ್ಧತೆಗೊಳಿಸಲಿಕ್ಕೆ ಶುರು ಮಾಡಲಾಗುತ್ತೆ ಇಷ್ಟನ್ನು ಮಾಡಿದ ತಕ್ಷಣ ಮಕ್ಕಳು ಎಷ್ಟನೇ ಕ್ಲಾಸ್ ದಾಟಿದ್ರಿ ಈಗ ಫೌಂಡೇಶನಲ್ ಸ್ಟೇಜ್ನಲ್ಲಿ ಎರಡನೇ ಕ್ಲಾಸಿನವರೆಗೆ ಮುಗಿಸ್ಕೊಂಡ್ರು ಗ್ರೇಡ್ ಎರಡರವರೆಗೆ ಪ್ರಿಪರೇಟರಿ ಸ್ಟೇಜ್ನಲ್ಲಿ ಮೂರು ನಾಲ್ಕು ಐದನ್ ಮುಗಿಸ್ಕೊಂಡ್ರು ಮಿಡ್ಲ್ ಸ್ಟೇಜ್ ಬರ್ತಾರೆ ಪ್ರಸಾದ್ ಅವರೇ ಈ ಒಂದು ಪ್ರಿಪರೇಟರಿ ಸ್ಟೇಜ್ ನಲ್ಲಿ ಭಾಷೆ ಕಲಿಯುವುದಕ್ಕಿಂತ ಹೆಚ್ಚಿನ ಜ್ಞಾನ ಮತ್ತು ಅಲ್ಲಿ ಸುತ್ತಮುತ್ತಲು ಒತ್ತಡ ಪರಿಸರಗಳಿಗೆ ಸಂಬಂಧಪಟ್ಟು ಆದ್ರೆ ಪ್ರಮುಖವಾಗಿ ಕಲಿಯುವಂತಹದ್ದೇ ಈ ಮಿಡ್ಲ್ ಸ್ಟೇಜ್ ಈ ಮಿಡ್ಲ್ ಸ್ಟೇಜ್ ನಲ್ಲಿ ಕಲಿಕೆ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಮಿಡ್ಲ್ ಸ್ಟೇಜ್ ಅಥವಾ ಮಾಧ್ಯಮಿಕ ಹಂತ ಅಂತ ಕರೆಯುವಂತದ್ದು ಆರು ಏಳು ಮತ್ತು ಎಂಟನೆಯ ತರಗತಿಗಳು ಇದು ಮೂರು ವರ್ಷದ ಶಿಕ್ಷಣ ಆಗಿರುತ್ತೆ ಇಲ್ಲಿ ಹೇಗೆ ಕಲಿತಾರ ಮಕ್ಕಳು ಅಂತ ಹೇಳಿದ್ರೆ ಇಲ್ಲಿ ವಿಷಯವಾರು ಶಿಕ್ಷಕರುಗಳಿಗೆ ಮಕ್ಕಳು ತೆರೆದುಕೊಳ್ತಾರೆ ಅಲ್ಲಿ ಮೂರ್ತಕ್ಕೆ ಪ್ರಾತ್ಯಕ್ಷಿಕವಾಗಿ ಕೈಗೆ ಸಿಗ್ತಕ್ಕಂತ ಕಣ್ಣಿಗೆ ಕಾಣುವಂತಹ ಅಂಶಗಳ ಕಲಿಕೆಗೆ ಪ್ರಾಧಾನ್ಯತೆಯನ್ನ ಕೊಟ್ಟಿದ್ದಾರೆ ಪ್ರಿಪರೇಟರಿ ಸ್ಟೇಜ್ ಅಥವಾ ಸಿದ್ಧತಾ ಹಂತದಲ್ಲಿ ಮಾಧ್ಯಮಿಕ ಹಂತದಲ್ಲಿ ನಿಧಾನಕ್ಕೆ ಮಕ್ಕಳು ಅಬ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ಅಮೂರ್ತವಾಗಿರ್ತಕ್ಕಂಥ ಪರಿಕಲ್ಪನೆಗಳಿಗೆ ತೆರ್ಕೊಳ್ತಾರೆ ಇದರಲ್ಲಿ ಬೇರೆ ಬೇರೆ ವಿಷಯಗಳ ನಡುವೆ ಇರತಕ್ಕಂಥ ಅಂತರ್ ಸಂಬಂಧಗಳನ್ನ ಮಕ್ಕಳು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ ನೋಡ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲಿ ಅದೇ ಅವಾಗಲೇ ಹೇಳ್ದಂಗೆ ಆರು ಅಥವಾ ಏಳನೇ ಕ್ಲಾಸ್ ಅಲ್ಲಿ ಒಂದು ಅಥವಾ ಎರಡು ಭಾಷೆಯನ್ನ ಬದಲಾಯಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂತಹ ಹಂತ ಏನು ಅಂತ ಹೇಳಿದ್ರೆ ಆರನೇ ಕ್ಲಾಸ್ ನಲ್ಲಿ ಮಕ್ಕಳು ಒಂದು ಫನ್ ಪ್ರಾಜೆಕ್ಟ್ ಇರುತ್ತೆ ಮಕ್ಕಳಿಗೆ ಆರು ಅಥವಾ ಏಳು ಅಥವಾ ಎಂಟು ಯಾವ್ದಾದ್ರು ಒಂದು 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 ಹಂತದಲ್ಲಿ ಒಂದು ಫನ್ ಪ್ರಾಜೆಕ್ಟ್ ಇರುತ್ತೆ ಮಕ್ಕಳಿಗೆ ಫನ್ ಪ್ರಾಜೆಕ್ಟ್ ಏನಂತೇಳಿ ಒಂದು ಚಟುವಟಿಕೆ ಏನಂತ ಹೇಳಿದ್ರೆ ಭಾರತದ ಭಾಷೆಗಳು ಅಂತ ಒಂದು ಚಟುವಟಿಕೆ ನೀಡಲಾಗುತ್ತೆ ಆ ಚಟುವಟಿಕೆ ಅಡಿಯಲ್ಲಿ ಒಂದು ಭಾಷೆಯನ್ನು ಮಕ್ಕಳು ಆ ಭಾಷೆಯ ಸಾಂಸ್ಕೃತಿಕವಾಗಿ ಅದಕ್ಕೆ ತೆರ್ಕೊಳ್ತಾರೆ ಅದೇನು ಅಂತ ಅಧ್ಯಯನ ಮಾಡ್ತಾರೆ ಅಂಥದ್ದೊಂದು ಪ್ರಾಜೆಕ್ಟ್ ಮಾಡಿ ಅದನ್ನು ಲ್ಯಾಂಗ್ವೇಜಸ್ ಆಫ್ ಇಂಡಿಯಾ ಭಾರತೀಯ ಭಾಷೆಗಳು ಅಂತ ಒಂದು ಒಂದು ಪ್ರಕಲ್ಪವನ್ನು ಪ್ರಾಜೆಕ್ಟನ್ನು ಮಾಡಿ ಸ ಶಾಲೆಯ ಶಿಕ್ಷಕರಿಗೆ ಸಲ್ಲಿಸ್ತಾರೆ ಇದು ಯಾವುದ್ರ ಅಡಿಯಲ್ಲಾಗುತ್ತೆ ಅಂದರೆ ಏಕ್ ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂತ ಒಂದು ಇನಿಷಿಯೇಟಿವ್ ಇದೆಯಲ್ಲ ಕಾಶ್ಮೀರದ ಮಕ್ಕಳು ತಮಿಳ್ನಾಡಿಗೆ ಬರೋದು ತಮಿಳ್ನಾಡು ಮಕ್ಕಳು ಅಸ್ಸಾಂಗೆ ಹೋಗೋದು ಅಲ್ಲಿನ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾ ಹೋಗ್ಲಿಕ್ಕೆ ಸಾಧ್ಯವಾಗದಿದ್ದರೆ ಎಕ್ಸ್ಪೋಜರಲ್ಲಿ ಆನ್ಲೈನಲ್ಲಿ ಅದನ್ನೆಲ್ಲ ತೆರಕೊಳ್ಳೋ ಚಟುವಟಿಕೆಯನ್ನು ಮಾಡಿಸಿ ಈ ಥರದ್ದೊಂದು ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿಸ್ತಾರೆ ಇದು ಮಿಡ್ಲ್ ಸ್ಟೇಜಲ್ಲೇ ಆಗುತ್ತೆ ಇನ್ನೂ ಒಂದು ಕೆಲಸ ಆಗುತ್ತೆ ಮಿಡ್ಲ್ ಸ್ಟೇಜಲ್ಲಿ ಏನಂದರೆ ಬ್ಯಾಗ್ಲೆಸ್ ಡೇ ಅಂತ ಆಚರಿಸಲಾಗುತ್ತೆ ಹತ್ತು ದಿನ ಮಕ್ಕಳು ಬ್ಯಾಗ್ಲೆಸ್ ಡೇ ಅಂತೇಳೋ ಒಂದು ಕೆಲಸವನ್ನು ಮಾಡಿ ಅಲ್ಲಿ ಸ್ಥಳೀಯವಾಗಿ ಯಾವುದು ಬಹಳ ಪ್ರಮುಖವಾಗಿರ್ತಕ್ಕಂಥ ವೃತ್ತಿಯನ್ನು ಮಾಡ್ತಿದ್ದಾರೋ ಆ ವೃತ್ತಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋದು ಆ ವೃತ್ತಿಯನ್ನು ತಿಳ್ಕೊಳ್ಳೋದು ಅದನ್ನ ಅದರಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕಾರ್ಪೆಂಟ್ರಿ ಅಂದ್ರೆ ಬಡಿಗರು ಕಮ್ಮಾರ ಕುಂಬಾರ ಕೃಷಿ ರೇಷ್ಮೆದ ಕೆಲಸನು ರಾಮನಗರದ ಕಡೆ ಆದ್ರೆ ತರಕಾರಿ ಅದರ ವೈಶಿಷ್ಟ್ಯತೆಗಳನ್ನು ಅಥವಾ ಮಲೆನಾಡು ಕಡೆ ಆದ್ರೆ ಅಡಿಕೆ ಟಿಪ್ಟೂರ್ ಕಡೆ ಆದ್ರೆ ತೆಂಗು ಅದರ ಪ್ರಕ್ರಿಯೆ ಪ್ರೋಸೆಸಿಂಗ್ ನಮ್ಮ ಬಿಜಾಪುರದಲ್ಲಿ ತೊಗರಿ ಬೆಳೆ ಹೀಗೆ ಅಥವಾ ಮಡಕೆ ಮಾಡುವಂಥದ್ದು ಅಥವಾ ಸ್ಥಳೀಯ ಕಲಾ ಪ್ರಾಕಾರಗಳು ಡೊಳ್ಳು ಕುಣಿತ ದೊಡ್ಡಾಟ ಯಕ್ಷಗಾನ ಏನಿದೆಯೋ ಅದನ್ನ ಹೀಗೆ ಯಾವ ಪ್ರದೇಶದಲ್ಲಿ ಏನಿದೆಯೋ ಏನು ಮಾಡ್ತಿದ್ದಾರೋ ಅದನ್ನು ಆ ಸ್ಥಳದಲ್ಲಿ ಮಾಡ್ತಾ ಇರೋಂಥದ್ದು ಹತ್ತು ದಿನ ಮಕ್ಕಳು ಬ್ಯಾಗ್ಲೆಸ್ ಡೇ ಅಂತೇಳಿ ಅಂದರೆ ನೋ ಬ್ಯಾಗ್ ಡೇ ಅಂತ ಈ ಕರಿತಾ ಇಲ್ಲ ಕರಿತಾ ಇದ್ದೀವಲ್ಲ ಹಾಗೆ ಬ್ಯಾಗ್ ಇಲ್ಲದೇನೆ ಮಕ್ಕಳು ಅದರಲ್ಲಿ ಹತ್ತು ದಿನ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಾರೆ ಆ ಕೆಲಸವನ್ನು ಸಹ ಕರೀಲಿಕ್ಕೆ ಶುರು ಮಾಡ್ತಾರೆ ಅದಲ್ಲದೆ ಮಕ್ಕಳೊಂದು ಸರ್ವೆ ಕೈಗೊಳ್ತಾರೆ ಈ ಹಂತದಲ್ಲಿ ಆರು ಏಳು ಹೆಣ್ಣು ಎಂಟನೇ ಕ್ಲಾಸಲ್ಲಿ ಸರ್ವೆ ಕೈಗೊಂಡು ಒಂದು ಕೆಲಸಕ್ಕೆ ಅವರನ್ನು ತೆರೆದುಕೊಳ್ಳಾಗುತ್ತೆ ಅದು ಎಲೆಕ್ಟ್ರಿಕ್ ವರ್ಕ್ ಆಗಿರ್ಬೋದು ಮೆಟಲ್ ವರ್ಕ್ ಆಗಿರ್ಬೋದು ತೋಟಗಾರಿಕೆ ಆಗ್ಬೋದು ಮಡಿಕೆ ಮಾಡುವಂಥದ್ದು ಕುಡಿಕೆ ಈ ಚಾಪೆ ಎಣಿಯೋದು ಬುಟ್ಟಿ ಎಣಿಯೋದು ಈ ಸ್ಥಳೀಯವಾಗಿರ್ತಕ್ಕಂಥ ಯಾವುದಾರು ಒಂದು ಫನ್ ಕೋರ್ಸನ್ನು ಕಲಿಯುವಂಥ ಕೆಲಸನ ಮಾಡಲಾಗುತ್ತೆ ಅಲ್ಲದೆ ಆರನೇ ಕ್ಲಾಸ್ನಲ್ಲಿ ಮಕ್ಕಳು ಗಣಿತದ ಕಲಿಕೆಯ ವಿಷಯಕ್ಕೆ ಬಂದಾಗ ಅವರು ಕಾಂಪ್ಯುಟೇಷನಲ್ ಥಿಂಕಿಂಗ್ ಅನ್ನುವಂಥ ಆಲೋಚನೆಯನ್ನು ಮಾಡಬೇಕಾಗುತ್ತೆ ಕೋಡಿಂಗ್ ಅಂದರೆ ಈಗಾಗಲೇ ಕಂಪ್ಯೂಟ್ರಲ್ಲಿ ಬಹಳ ಮುಂದೆ ಹೋಗ್ಬಿಟ್ಟಿದ್ವು ಬೇರೆ ದೇಶಗಳು ಈ ಮಕ್ಕಳು ಸಹ ಗಣಿತದ ಅಡಿಯಲ್ಲಿ ಕೋಡಿಂಗ್ ಮಾಡುವಂಥದ್ದು ಕಂಪ್ಯೂಟರ್ಗೆ ಬೇಕಾಗಿರ್ತಕ್ಕಂಥ ಅಂಶಗಳನ್ನು ಮಕ್ಕಳು ಕಲೀಲಿಕ್ಕೆ ಶುರು ಮಾಡ್ತಾರೆ ಇನ್ನು ಆ ಮಕ್ಕಳುಗಳು ಆ ಜಿಲ್ಲೆಯ ಆ ಸ್ಥಳದ ತಾಲೂಕ್ನಲ್ಲಿ ಅಂತ ಕೆಲಸ ಮಾಡ್ತಿರ್ತಕ್ಕಂಥ ಆರ್ಟಿಸ್ಟ್ಗಳು ಅಥವಾ ಪ್ರೊಫೆಷನಲ್ ವರ್ಕರ್ಸ್ ಈ ಪ್ರಗತಿಪರ ರೈತರು ಅಂತ ಕರಿತೇವೆ ರೈತರ ಕೆಲಸ ಮಾಡುವಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ಕಾರ್ಪೆಂಟ್ರಿ ಕೆಲಸ ಮಾಡೋರು ಪಾಟ್ರಿ ಕೆಲಸ ಮಾಡೋರು ಅಥವಾ ಫುಟ್ವೇರ್ ಮಾಡೋ ಬಹಳ ಚೆನ್ನಾಗಿ ಆ ಕೆಲಸ ಮಾಡ್ತಿದ್ರೆ ಆ ಅವರನ್ನು ಹೋಗಿ ಸಂದರ್ಶನ ಮಾಡಿ ಮಕ್ಕಳು ಮಾತನಾಡಿಸ್ಕೊಂಡು ಬರ್ತಕ್ಕಂಥ ಕೆಲಸ ಅಥವಾ ಇತಿಹಾಸವನ್ನು ಅರಿಯೋ ಸಂಸ್ಕೃತಿಯನ್ನು ಅರಿಯೋಂಥದ್ದು ಅಲ್ಲಿಗೆ ಮಕ್ಕಳು ಹೋಗಿ ಬರ್ತಕ್ಕಂಥ ಕೆಲಸದ ಪ್ರಾಜೆಕ್ಟನ್ನು ಸಹ ಮಿಡ್ಲ್ ಸ್ಟೇಜಲ್ಲಿ ಮಕ್ಕಳು ಮಾಡ್ತಾರೆ ಎಲ್ಲ ಸಬ್ಜೆಕ್ಟ್ಗಳೇ ಇರುತ್ತೆ ಭಾಷೆ ಮೂರು ಭಾಷೆ ಇರುತ್ತೆ ಅದಲ್ಲದೆ ಮೂರು ವಿಷಯಗಳಿರುತ್ತೆ ಇದಿಷ್ಟು ಮಿಡ್ಲ್ ಸ್ಟೇಜ್ನಲ್ಲಿ ಮಕ್ಕಳು ಮಾಡ್ತಾರೆ ಡಾಕ್ಟರ್ ಹರಿಪ್ರಸಾದ್ ಅವರೇ ಇದು ಒಂದು ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬಂದಿರುವಂಥದ್ದೇ ನೋ ಬ್ಯಾಕ್ ಡೇನೂ ಕೂಡ ಇದೆ ಆದರೆ ಈಗ ಸ್ವರೂಪ ಬದಲಾಗುತ್ತೆ ಅದೇ ರೀತಿಯಲ್ಲಿ ವಿವಿಧ ತಜ್ಞರುಗಳಿಗೂ ಕೂಡ ಬಂದು ಪಾಠ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಮತ್ತು ಫೀಲ್ಡ್ ಸರ್ವೆ ಮಾಡತಕ್ಕಂತಹ ಶಾಲೆಗೆ ಬನ್ನಿ ಶನಿವಾರ ಎನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಅನುಷ್ಠಾನ ಇತ್ತು ಆದರೂ ಇಲ್ಲಿ ಸ್ವರೂಪ ಮಾತ್ರ ಬದಲಾಗುತ್ತೆ ಇವೆಲ್ಲವೂ ಕೂಡ ಮಿಡ್ಲ್ ಸ್ಕೂಲ್ನಲ್ಲಿ ಮಕ್ಕಳು ಯಾವ ರೀತಿಯ ಕೌಶಲ್ಯವನ್ನು ಕಲಿಬೇಕು ಅನ್ನೋದನ್ನು ಹೇಳ್ತಾ ಇದ್ರಿ ಇನ್ನು ಮಿಡ್ಲ್ ಸ್ಕೂಲಿಂದ ಸೆಕೆಂಡ್ರಿ ಸ್ಕೂಲ್ಗೆ ಬರ್ತಾರೆ ಎಂಟರಿಂದ ಮೇಲಕ್ಕೆ ಯಾವ ರೀತಿಯಲ್ಲಿ ಕೌಶಲ್ಯವನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತೀರಿ ಸೆಕೆಂಡ್ರಿ ಸ್ಟೇಜ್ ಅಥವಾ ಮಾಧ್ಯಮಿಕ ಹಂತ ಅಂತ ಕರಿತೀವಲ್ವಾ ಅಥವಾ ಈಗಿಂದ ಹೇಳಿದ್ರೆ ಪ್ರೌಢಶಾಲಾ ಹಂತ ಅದರಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಾಲ್ಕು ವರ್ಷ ಇರುತ್ತೆ ಈ ನಾಲ್ಕು ವರ್ಷದಲ್ಲಿ ಕಲಿಕೆ ಮಲ್ಟಿ ಡಿಸಿಪ್ಲಿನರಿ ಆಗಿರುತ್ತೆ ಈಗಿನ ಥರ ಆರ್ಟ್ಸ್ ಸ್ಟ್ರೀಮ್ ಸೈನ್ಸ್ ಸ್ಟ್ರೀಮ್ ವೊಕೇಶ್ನಲ್ ಸ್ಟ್ರೀಮ್ ಕಾಮರ್ಸ್ ಸ್ಟ್ರೀಮ್ ಅಂತೆಲ್ಲ ಇದೆಯಲ್ಲ ಹಂಗಿರಲ್ಲ ನಾಲ್ಕು ಸಬ್ಜೆಕ್ಟ್ ಮಕ್ಕಳು ಯಾವುದಾದ್ರೂ ಆಯ್ಕೆ ಮಾಡ್ಕೊಳ್ಬಹುದಾಗಿದೆ ಅದು ಸರ್ಕಾರ ಫಿಕ್ಸ್ ಮಾಡುತ್ತೆ ಈ ಈ ಕ್ಯಾಟಗರಿಗಳು ಅಂತ ನನಗೆ ಸಂಗೀತ ಒಂದಿಷ್ಟ ಇದೆ ಗಣಿತ ಒಂದಿಷ್ಟ ಇದೆ ಆನಂತರ ಸೋಷಿಯಾಲಜಿ ಇಷ್ಟ ಇದೆ ಆಮೇಲೆ ಕಾಮರ್ಸ್ ಇಷ್ಟ ಇದೆ ಅಂದರೆ ತಗೊಳ್ಬೋದು ಅಥವಾ ಒಂದು ಭಾಷೆ ಒಂದು ಜಿಯೋಗ್ರಫಿ ಆನಂತರ ಕೆಮಿಸ್ಟ್ರಿ ಅದಾದ ನಂತರ ಕಾಮರ್ಸನ್ನು ತೊಗೊತೀನಿ ಅಥವಾ ಪೊಲಿಟಿಕಲ್ ಸೈನ್ಸ್ ತಗೋ ತಗೊಳ್ಬೋದು ಹೀಗೆ ಮಕ್ಕಳು ಕಾಂಬಿನೇಷನನ್ನು ಮಾಡ್ಕೊಳ್ಳಿಕ್ಕೆ ಸ್ವತಂತ್ರರಾಗಿರ್ತಾರೆ ಇದರಲ್ಲಿ ಗ್ರೇಟರ್ ಡೆಪ್ತ್ ಅಂತ ಹೇಳಿದ್ರೆ ಆಳವಾಗಿ ಆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಅವಕಾಶ ಮಾಡಿಕೊಡಲಾಗುತ್ತೆ ಆಮೇಲೆ ಚಾಯ್ಸ್ ಈಗಾಗಲೇ ಹೇಳಿದ್ದೀನಿ ಚಾಯ್ಸಲ್ಲಿ ಫ್ಲೆಕ್ಸಿಬಿಲಿಟಿ ಇರುತ್ತೆ ಮಕ್ಕಳಿಗೆ ನಮ್ಯತೆ ಇರುತ್ತೆ ಅನೇಕ ಸಬ್ಜೆಕ್ಟ್ಗಳಲ್ಲಿ ಯಾವುದಾದ್ರೂ ಸಬ್ಜೆಕ್ಟನ್ನು ಮಕ್ಕಳು ಆಯ್ಕೆ ಮಾಡ್ಕೊಳ್ತಾರೆ ಅದಾದ ನಂತರ ಹತ್ತನೇ ತರಗತಿ ಆದ ನಂತರ ಮಕ್ಕಳು ತಾವೇನಾದರೂ ಈಗಾಗಲೇ ಆರನೇ ತರಗತಿಯಲ್ಲಿ ಸ್ಥಳೀಯ ವೃತ್ತಿಗಳು ಒಂಬತ್ತನೇ ತರಗತಿಯಲ್ಲಿ ಕೆಲವು ವೃತ್ತಿಗಳು ವೊಕೇಶನಲ್ ಎಜುಕೇಶನ್ ಅಲ್ಲಿ ಪ್ಲಂಬಿಂಗ್ ಕಾರ್ಪೆಂಟ್ರಿ ಎಲೆಕ್ಟ್ರಿಕಲ್ ವರ್ಕ್ ಈ ಥರದನ್ನೆಲ್ಲ ಕಲೀಲಿಕ್ಕೆ ಶುರು ಮಾಡ್ತಾರಲ್ಲ ಅವರು ಒಂಬತ್ತು ಹತ್ತು ಎರಡನೇ ತರಗತಿ ಎರಡು ವರ್ಷದಲ್ಲಿ ಅದನ್ನ ಓದಿ ಅದರಲ್ಲಿ ಏನಾದರೂ ಪ್ರಾವೀಣ್ಯತೆಯನ್ನು ಸಾಧಿಸಿದ ಮೇಲೆ ಹತ್ತನೇ ತರಗತಿ ನಂತರ ಅವ್ರಿಗೆ ಚಾಯ್ಸ್ ಇದೆ ಮಕ್ಕಳಿಗೆ ಏನಂತ ಬೇಕಿದ್ರೆ ಅವರು ಆ ವೃತ್ತಿಯನ್ನೇ ಮುಂದುವರ್ಸ್ಕೊಂಡು ಹೋಗ್ತೀರಿ ಅಂದರೆ ಹೋಗ್ಬಹುದು ಅಥವಾ ಅವರಿಲ್ಲ ನಾನು ವಾಪಸ್ ಬರ್ತೇನೆ ಹನ್ನೊಂದು ಹನ್ನೆರಡು ಓದ್ತೇನೆ ಅಂದರೆ ಓದ್ಬಹುದು ಈ ತರ ಹೋಗಿ ಮತ್ತೆ ವಾಪಸ್ ಬರಲಿಕ್ಕೆ ಅವಕಾಶ ಇರುತ್ತೆ ಹತ್ತನೇ ತರಗತಿ ಆದ್ಮೇಲೆ ಅಂದರೆ ಡಾಕ್ಟರ್ ಹರಿಪ್ರಸಾದ್ ಅವರೇ ಒಂದು ಈ ಸ್ಟೇಜ್ ಸ್ಟೇಜ್ನಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ವೃತ್ತಿ ಶಿಕ್ಷಣಕ್ಕೆ ಮುಖ ಮಾಡುವುದನ್ನು ನೋಡ್ತೀವಿ ಅವರಿಗೆ ಚಾಯ್ಸ್ ಇದೆ ಅವರು ಯಾವ ವೃತ್ತಿಯನ್ನು ಮುಂದೆ ಆಯ್ಕೆ ಮಾಡ್ಕೋತಾರೋ ಇವನ್ನೆಲ್ಲವನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಅವಕಾಶವನ್ನು ಕಲ್ಪಿಸೋದಕ್ಕೆ ಎನ್ ಇ ಪಿ ಅವಕಾಶವನ್ನು ಕೊಟ್ಟಿದೆ ಅಂತಂದಾಗ ಇಲ್ಲಿ ಕಲಿಕೆಯ ವ್ಯವಸ್ಥೆ ವಾರ್ಷಿಕವಾಗಿರುತ್ತಾ ಇಲ್ಲ ಸೆಮಿಸ್ಟರ್ನಲ್ಲಿರುತ್ತೆ ಇರುತ್ತೆ ಸೆಮಿಸ್ಟರ್ ಸಿಸ್ಟಮ್ ಅಂದರೆ ವಾರ್ಷಿಕ ರೀತಿಯ ಸೆಮಿಸ್ಟರ್ ಸಿಸ್ಟಮ್ ಇರುತ್ತೆ ಹನ್ನೆರಡನೇ ಕ್ಲಾಸ್ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಒಂದಾದ್ರೂ ಭಾಷೆಯಲ್ಲಿ ಮಕ್ಕಳು ಅತ್ಯುತ್ತಮವಾಗಿ ಕಲ್ತಿರಬೇಕು ಇದೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಆಗುತ್ತೆ ಅದಲ್ಲದೆ ಭಾರತೀಯ ಜ್ಞಾನ ಪದ್ಧತಿಗಳಿದ್ದಾವೆ ಅದು ಆಟೋಟದ ಪದ್ಧತಿ ಆಗದೆ ಕಲರಿಪಟ್ಟು ಅಂತಿದೆ ಕೇರಳದಲ್ಲಿ ಕಲರಿಪಟ್ಟು ಅಂತ ಕರೀತಾರೆ ಅಥವಾ ಯು ಸಿದ್ಧ ಅಂತಿದೆ ಯುನಾನಿ ಇದೆ ಔಷಧೀಯ ಪದ್ಧತಿಗಳು ಆಯುರ್ವೇದ ಇದೆ ನಾಟ್ಯಔಷಧಿಗಳಿದವು ಇದು ವೈದ್ಯಕೀಯ ಪದ್ಧತಿ ಆಯಿತು ಹೀಗೆ ಭಾರತೀಯ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಪದ್ಧತಿಗಳು ಕೃಷಿ ಒಂದು ಒಳ್ಳೆಯ ಪದ್ಧತಿ ಇದೆ ಈ ಥರ ಭಾರತದ ಜ್ಞಾನ ಪದ್ಧತಿಗಳು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ಗಳು ತುಂಬ ಇದ್ದವು ಅದರಲ್ಲಿ ಯಾವುದಾದ್ರು ಒಂದನ್ನು ಕಲೀಲಿಕ್ಕೆ ಮಕ್ಕಳಿಗೆ ಸೆಕೆಂಡ್ರಿ ಸ್ಟೇಜ್ನಲ್ಲಿ ಐಚ್ಛಿಕ ವಿಷಯವಾಗಿ ಆರಿಸ್ಕೊಳ್ಲಿಕ್ಕೆ ಮಕ್ಕಳಿಗೆ ಅವಕಾಶ ಇರುತ್ತೆ ಅವ್ರು ಯಾವುದನ್ನಾದ್ರೂ ಆರಿಸ್ಕೊಂಡು ಅದರಲ್ಲಿ ಆ ಮಕ್ಳು ಕಲಿಬಹುದು ಓದಬಹುದು ಅನ್ನುವಂಥದ್ದು ಇರುತ್ತೆ ಇನ್ನು ಪ್ರಾಜೆಕ್ಟ್ ಕ್ಲಬ್ಸ್ ಇರ್ತದೆ ಎರ ಹನ್ನೆರಡನೇ ಕ್ಲಾಸಲ್ಲಿ ಈಗಲೂ ಇದೆ ಅದು ಸ್ವಲ್ಪ ಹೆಚ್ಚು ಇಂಟೆನ್ಸಿಫೈ ಆಗುತ್ತೆ ಅದೇನು ಅಂತ ಹೇಳಿದ್ರೆ ವಿಜ್ಞಾನದ ವಿಜ್ಞಾನ ಗಣಿತ ನರ್ತನ ಮತ್ತು ಸಂಗೀತ ಚೆಸ್ಸು ಕವನಗಳು ಅಥವಾ ಸಾಹಿತ್ಯ ಸಂಘ ಅಂತ ಕರಿತೀವಲ್ಲ ಆ ಥರದ ಸಾಹಿತ್ಯದ ಸಂಘ ಆನಂತರ ಭಾಷಾ ಕ್ಲಬ್ಗಳು ಡ್ರಾಮಾ ಕ್ಲಬ್ ಅಂದರೆ ರಂಗಕಲೆಯ ಕ್ಲಬ್ ಹೀಗೆ ಸ್ಪೋರ್ಟ್ಸ್ ಕ್ಲಬ್ ಎಕೋ ಕ್ಲಬ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಕ್ಲಬ್ ಯೋಗ ಯೋಗ ಕ್ಲಬ್ ಹೀಗೆಲ್ಲ ಕ್ಲಬ್ಸ್ ಇರುತ್ತೆ ಈ ಕ್ಲಬ್ಗಳಲ್ಲಿ ರಾಷ್ಟ್ರೀಯ ಮಟ್ಟದ ರೆಸಿಡೆನ್ಷಿಯಲ್ ಸಮ್ಮರ್ ಕ್ಯಾಂಪ್ಸನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ ಹೈ ಕ್ವಾಲಿಟಿ ರೆಸಿಡೆನ್ಷಿಯಲ್ ಸಮ್ಮರ್ ಕ್ಯಾಂಪ್ಸ್ ಅಂದರೆ ಬೇಸಿಗೆ ರಜೆಯ ಶಿಬಿರಗಳಲ್ಲಿ ರಾಷ್ಟ್ರಮಟ್ಟದ ವಸತಿಯುತ ಕ್ಯಾಂಪ್ಗಳನ್ನು ಮಾಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಸೆಕೆಂಡ್ರಿ ಸ್ಟೇಜ್ನಲ್ಲಿ ಹಾಗೆಯೇ ಒಲಂಪಿಯಾಡ್ ಕಾಂಪಿಟೇಷನ್ಸ್ ಇರುತ್ತೆ ಗಣಿತದ ವಿಷಯದಂಥ ವಿಷಯಗಳಿಗೆ ಬಂದಾಗ ಅದು ರಾಷ್ಟ್ರದಾದ್ಯಂತ ನಡೆಯುತ್ತೆ ಇಷ್ಟೆಲ್ಲದೂ ಸಹ ಒಂಬತ್ತರಿಂದ ಹನ್ನೆರಡನೇ ತರಗತಿ ತನಕ ಮಕ್ಕಳು ಕಲಿತಕ್ಕಂಥ ಅಂಶಗಳಲ್ಲಿ ಪಾಠಗಳಲ್ಲಿರುವಂಥ ಅಂಶಗಳಾಗಿದೆ ಇವೆಲ್ಲವೂ ಕೂಡ ಸೆಕೆಂಡರಿ ಹ್ಯಾಂಡ್ ಕಲಿಕೆ ಮತ್ತು ತಂತ್ರಜ್ಞಾನಗಳಿಗೆ ಮಕ್ಕಳು ತೆರೆದುಕೊಳ್ಳುವಂತಹ ಸ್ಥಿತಿ ಮತ್ತು ವಿವಿಧ ಪ್ರಾಜೆಕ್ಟ್ಗಳು ಕ್ಲಬ್ಗಳ ಮುಖಾಂತರ ದೇಶವ್ಯಾಪಿಯಾಗಿ ವಿದ್ಯಾರ್ಥಿಗಳು ಅಭ್ಯಾಸವನ್ನು ಏಕರೂಪದಲ್ಲಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಂದಾಗ ಡಾಕ್ಟರ್ ಹರಿಪ್ರಸಾದ್ ಅವರೇ ಇಲ್ಲಿ ಎಲ್ಲಕ್ಕಿಂತ ಪ್ರಮುಖವಾಗಿರುವಂತಹದ್ದು ಮೌಲ್ಯಮಾಪನ ಇಲ್ಲ ಮೌಲ್ಯಾಂಕನ ಮೌಲ್ಯಾಂಕನ ವ್ಯವಸ್ಥೆ ಹೇಗಿರುತ್ತೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ನಿಮಗೆ ಗೊತ್ತಿದೆ ಪಠ್ಯಕ್ರಮದಿಂದ ಪರೀಕ್ಷಾ ಪದ್ಧತಿ ಉದ್ಭವ ಆಗಬೇಕು ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ ಪರೀಕ್ಷೆಯ ಪಠ್ಯಕ್ರಮ ಪಠ್ಯ ವಸ್ತುವನ್ನು ನಿರ್ಧಾರ ಮಾಡ್ದಂಗೆ ಆಗ್ಬಿಟ್ಟಿದೆ ಅಂದರೆ ಪರೀಕ್ಷೆ ಹೆಂಗೆ ನಡೆಯುತ್ತೋ ಹಂಗೆ ಓದಂಗೆ ಶುರು ಮಾಡಿಬಿಟ್ಟಿದ್ದೀವಿ ಅದರಿಂದ ಹೊರತಾಗಬೇಕು ಅಂದರೆ ಪರೀಕ್ಷೆಯ ಪಾವಿತ್ರತೆ ಪರೀಕ್ಷೆಯ ವೈಭವೀಕರಣವನ್ನು ಕಡಿತಗೊಳಿಸಬೇಕು ಅಂತೇಳಿ ಬಹಳಷ್ಟು ಆಲೋಚನೆಯನ್ನು ಮಾಡಿದ್ದಾರೆ ಪರೀಕ್ಷಾ ಪದ್ಧತಿಯ ಸುಧಾರಣೆಗೆ ಸಾಕಷ್ಟು ಕ್ರಮವನ್ನು ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಳಿದೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಹೇಳಿದ್ದೆ ಎರಡು ಸಾವಿರದ ಐದರಲ್ಲಿ ನಾವು ಆಚರಣೆಗೆ ತರಲಿಕ್ಕೆ ಸಾಧ್ಯವಾಗಲ್ಲ ಸ್ವಲ್ಪಷ್ಟು ತಂದಿದ್ದೇವೆ ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ರೂಪಣಾತ್ಮಕ ಮೌಲ್ಯಾಂಕನ ಬಹಳ ಪ್ರಮುಖ ಅಂತ ಅನಿಸ್ಕೊಳ್ತಾದ್ರೆ ಆಗಾಗ ಅಲ್ಲಲ್ಲಿ ನಡೀತಕ್ಕಂಥ ಮಗುವಿನ ಕಲಿಕೆಯ ಹಿಮ್ಮಾಯಿತಿಯನ್ನು ಪಡೆದು ಮಗು ತನ್ನನ್ನು ತಾನು ರೂಪಿಸ್ಕೊಳ್ಳಿಕ್ಕೆ ಅಂದರೆ ಕಲಿಕೆಯ ಮೌಲ್ಯಮಾಪನ ಅಲ್ಲ ಕಲಿಕೆಯಾಗುತ್ತಿರುವಂತಹ ಮೌಲ್ಯಾಂಕನ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಕಲಿಕೆಗಾಗಿ ಮೌಲ್ಯಾಂಕನ ಇಲ್ಲಿ ಪ್ರಧಾನ ಅನ್ನಿಸ್ಕೊಳ್ಳುತ್ತೆ ಕಲಿಕೆಯ ಮೌಲ್ಯಾಂಕನ ಅಂದ್ರೆ ವಾರ್ಷಿಕ ಪರೀಕ್ಷೆ ಮುಖ್ಯ ಅಂತ ಅನ್ನಿಸ್ಕೊಳ್ಳಲ್ಲ ದತ್ತಾಂಶ ಎಲ್ಲಿಗೆ ನಿಲ್ಬೇಕಾಗುತ್ತೆ ಅಂದರೆ ಈಗ ಮೌಲ್ಯಾಂಕನ ಮಾಡೋದು ಶಾಲೆಯಲ್ಲಿ ತರಗತಿಯಲ್ಲಿ ಅದು ಯಾರಿಗೆ ಬೇಕು ಆ ಶಿಕ್ಷಕ ಮಗುವಿಗೆ ತಾನೇ ಬೇಕು ನೆಕ್ಸ್ಟ್ ಅದು ಜಿಲ್ಲಾ ಅಂತ ರಾಜ್ಯ ಅಂತ ಹೋದ್ರಿ ಏನು ಮಗುವಿಗೆ ಪ್ರಯೋಜನ ಆಗುತ್ತೆ ಆದ್ದರಿಂದ ಮೌಲ್ಯಾಂಕನ ಹೊಸ ರೀತಿಯ ಮೌಲ್ಯಾಂಕನವನ್ನು ಜಾರಿಗೆ ತರ್ತಾ ಇದ್ದದನ್ನು ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಕರೀತಾರೆ ಎಸ್ ಬಿ ಎ ಅಂತೇಳಿ ಆ ಸ್ಕೂಲ್ ಬೇಸ್ಡ್ ಅಸೆಸ್ಮೆಂಟ್ ಅಂತೇಳಿದರೆ ಶಾಲಾಧಾರಿತವಾದಂಥ ಮೌಲ್ಯಾಂಕನ ಅಂದರೆ ಅರ್ಥ ಮಗು ಮತ್ತು ಶಿಕ್ಷಕರ ನಡುವೆ ಕಲಿಕೆಯ ಪರಸ್ಪರ ವಿನಿಮಯ ಆಗ ಅಲ್ಲಿಗೆ ನಿಲ್ಲಬೇಕು ಅನ್ನೋ ಅಂಥದ್ದು ಅದು ರೂಪಣಾತ್ಮಕ ಅಥವಾ ಕಲಿಕೆಗಾಗಿ ನಡೆಸ್ತಕ್ಕಂಥ ಮೌಲ್ಯಾಂಕನ ಪ್ರಭಾವ ಅನ್ನಿಸ್ಕೊಡುತ್ತೆ ಪ್ರೋಗ್ರೆಸ್ ಕಾರ್ಡಲ್ಲಿ ಒಂದು ವಿಶೇಷ ಇದೆ ಹಿಂದೆ ಕರ್ನಾಟಕದಲ್ಲಿ ನಾವು ಅಟೆಂಪ್ಟು ಮಾಡಿದ್ವಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಮಗು ಇದು ಮುನ್ನೂರ ಅರವತ್ತು ಡಿಗ್ರಿ ಅಂದರೆ ಸಂಪೂರ್ಣವಾಗಿ ಮಗುವನ್ನು ಪರಿಚಯ ಮಾಡ್ಕೊಳ್ತಕ್ಕಂತಹ ಪ್ರೋಗ್ರೆಸ್ ಕಾರ್ಡನ್ನು ತರಬೇಕು ಅಂತ ಅದನ್ನು ಹೋಲಿಸ್ಟಿಕ್ ಪ್ರೋಗ್ರೆಸ್ ಕಾರ್ಡ್ ಅಂತ ಕರಿತೀವಿ ಸಮಗ್ರ ಪ್ರಗತಿ ನೋಟ ಸಮಗ್ರ ಪ್ರಗತಿ ನೋಟಕ್ಕೆ ಬೇಕಾಗಿರ್ತಕ್ಕಂಥ ಆಧಾರ ಅಂಶಗಳನ್ನ ಡೆವಲಪ್ ಮಾಡ್ತಕ್ಕಂಥ ಕೆಲಸವನ್ನ ಆಗಲೇ ಕೊಟ್ಟಿದೆ ಸರ್ಕಾರ ಹಾಗಾದ್ರೆ ಮಕ್ಕಳಿಗೆ ಪರೀಕ್ಷೆ ನಡೆಯುತ್ತಾ ಪರೀಕ್ಷೆಗಳಿರುತ್ತೆ ಪಬ್ಲಿಕ್ ಪರೀಕ್ಷೆ ಥರದ್ದು ಪರೀಕ್ಷೆಗಳಿರುತ್ತೆ ಸಾಧ್ಯವಾದಷ್ಟು ಆನ್ಲೈನಲ್ಲಿ ನಡೆಸಬೇಕು ಅಂತ ಹೇಳಿ ಹೇಳುತ್ತೆ ಎನ್ ಇ ಪಿ ಎಲ್ಲೆಲ್ಲಿ ಪರೀಕ್ಷೆ ಇರುತ್ತೆ ಅಂದರೆ ಮೂರನೇ ತರಗತಿಯಲ್ಲೂ ಐದನೇ ತರಗತಿಯಲ್ಲಿ ಎಂಟನೇ ತರಗತಿಯ ಅಂತ್ಯದಲ್ಲಿ ಮಗು ಪರೀಕ್ಷೆಯನ್ನು ಬರೆಯುತ್ತೆ ಪಬ್ಲಿಕ್ ರೀತಿಯ ಸಾರ್ವಜನಿಕ ಪರೀಕ್ಷೆಯನ್ನು ಬರೆಯುತ್ತೆ ಆದರೆ ಈ ಪರೀಕ್ಷೆ ಬರೆಯೋದು ಯಾರಿಗೆ ಅಂದರೆ ಮಗುವಿನ ಪಾಸು ಫೇಲು ಉತ್ತೀರ್ಣ ಮಾಡಲಿಕ್ಕಲ್ಲ ಈ ಪರೀಕ್ಷೆ ಮಾಡಿ ನಾವು ಶಿಕ್ಷಕರು ಹೇಗೆ ಕಲಿಸ್ತಾ ಇದ್ದೇವೆ ಪಠ್ಯಕ್ರಮ ಹೇಗಿದೆ ಅಥವಾ ಇಟ್ಟಿರ್ತಕ್ಕಂಥ ಪಾಠಗಳು ಹೇಗೆ ಮಕ್ಕಳಿಗೆ ತಲುಪಲ್ಪಡ್ತಾ ಇದ್ದಾವೆ ಅಂತ ವ್ಯವಸ್ಥೆ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಪರೀಕ್ಷೆಯನ್ನು ಮಾಡಿ ನಾವು ತಿದ್ಕೊಳ್ಳುವಂಥದ್ದು ಟೀಚರ್ಸ್ ಆದಂಥವ್ರು ತಿದ್ದುಕೊಳ್ಳೋವಂಥ ಕೆಲಸವನ್ನು ಮಾಡಲಾಗುತ್ತೆ ಪರೀಕ್ಷಾ ಪದ್ಧತಿ ಏನಿದೆಯಲ್ಲ ಬೋರ್ಡ್ ಪರೀಕ್ಷೆಗಳು ಹತ್ತನೇ ತರಗತಿಯ ಮಂಡಳಿಯ ಪರೀಕ್ಷೆ ಹನ್ನೆರಡನೇ ತರಗತಿಯ ಮಂಡಳಿಯ ಪರೀಕ್ಷೆ ಆ ಪರೀಕ್ಷೆಗಳನ್ನು ಸಾಕಷ್ಟು ಸುಲಭ ಮಾಡಿ ವೈಭವವನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸ ಮಾಡಲಾಗುತ್ತೆ ವರ್ಷದಲ್ಲಿ ಎರಡು ಸಲ ಪರೀಕ್ಷೆ ಇರುತ್ತೆ ಅಲ್ಲೂ ಸಹ ಆಯ್ಕೆಗಳಿರುತ್ತೆ ನಾನು ಈ ವರ್ಷ ಈ ವರ್ಷದಲ್ಲಿ ಎರಡು ಸಲಲಿ ಮೊದಲನೇ ಪರೀಕ್ಷೆಯಲ್ಲಿ ನಾನು ಇಷ್ಟು ಸಬ್ಜೆಕ್ಟ್ ತಗೋತೇನೆ ಎರಡನೇ ಪರೀಕ್ಷೆಯಲ್ಲಿ ಇಷ್ಟು ಸಬ್ಜೆಕ್ಟ್ ತೊಗೊಳ್ತೇನೆ ಅಂತಲೂ ಮಾಡ್ಕೊಳ್ಳೋ ಸ್ವಾತಂತ್ರ್ಯ ಇರುತ್ತೆ ಅಥವಾ ಮೊದಲನೇ ಪರೀಕ್ಷೆಯನ್ನು ತಗೊಳ್ತೇನೆ ಎರಡನೇ ಪರೀಕ್ಷೆಯನ್ನು ತಗೊಳ್ತೇನೆ ಎರಡರಲ್ಲಿ ಯಾವ್ದು ಜಾಸ್ತಿ ಅಂಕ ಬರುತ್ತೋ ಅದನ್ನ ನಾನು ಅದನ್ನ ನಾನು ಇಂಪ್ರೂವ್ಮೆಂಟ್ ಅಂತೇಳಿ ಅದನ್ನ ನಾನು ಇಟ್ಕೊಳ್ಲಿಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅನ್ನೋಂಥದನ್ನ ಇಂಪ್ರೂವ್ಮೆಂಟ್ ತಗೊಳಕ್ಕೆ ಮಗುವಿಗೆ ಅವಕಾಶ ಇರುತ್ತೆ ಇನ್ನು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಎರಡು ತರ ಇರ್ತದೆ ಒಂದು ಪತ್ರಿಕೆಯಲ್ಲಿ ಈಗಲೂ ಇದೆ ಅದು ಅದರಲ್ಲಿ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಇನ್ನೊಂದು ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರ್ತಕ್ಕಂಥ ಕ್ವಶನ್ಸ್ ಇರುತ್ತೆ ಈ ತರದ ಅಸೆಸ್ಮೆಂಟ್ ಈ ತರದ ಪರೀಕ್ಷಾ ಪ್ರಕ್ರಿಯೆಯ ಬದಲಾವಣೆ ಬಹಳ ಬೇಗ ಆಗಬೇಕು ಅಂದರೆ ಮುಂದುವರ್ಷದಿಂದಲೇ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದಲೇ ಜಾರಿ ಆಗಬೇಕು ಅಂತೇಳಿ ರಾಷ್ಟ್ರೀಯ ಶಿಕ್ಷಣ ನೀತಿ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟಂತೆ ಶಿಫಾರಸನ್ನು ಮಾಡುತ್ತೆ ಮೂರು ಐದು ಎಂಟ್ರಲ್ ಪರೀಕ್ಷೆ ಆದಾಗ ಅದು ಹೇಗಾಯಿತು ಅನ್ನೋ ಆನ್ಲೈನಲ್ಲೇ ತಿಳ್ಕೊಳ್ಳೋದಕ್ಕೆ ಒಂದು ಹೊಸದಾದಂತಹ ಸಾಫ್ಟ್ವೇರ್ ಆ್ಯಪನ್ನು ಡೆವಲಪ್ ಮಾಡ್ತಾ ಇದ್ದರೆ ಅದಕ್ಕೆ ಪಿ ಎ ಆರ್ ಎ ಕೆ ಹೆಚ್ ಪರಕ್ ಅಂತ ಹೆಸ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಅದು ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್ ಎನ್ ಎಸ್ ಸಿ ಅಂತ ಕರೀತಾರೆ ರಾಷ್ಟ್ರೀಯ ಮೌಲ್ಯಾಂಕನ ಕೇಂದ್ರವನ್ನು ಕೇಂದ್ರ ಸರ್ಕಾರ ಸ್ಥಾಪಿಸಿ ಅವರು ಪರಕ್ ಅನ್ನೋವಂಥ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸ್ತಾರೆ ಪರಕ್ ಅಂದರೆ ಅದು ಪಿ ಎ ಆರ್ ಎ ಕೆ ಹೆಚ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿವ್ಯೂ ಆ್ಯಂಡ್ ಅನಾಲಿಸಿಸ್ ಆಫ್ ನಾಲೆಡ್ಜ್ ಫಾರ್ ಹೆಚ್ ಅಂದರೆ ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಇದು ಮಗುವಿನ ಪ್ರಗತಿಯ ವಿಶ್ಲೇಷಣೆ ಅದರ ಹಿನ್ನೋಟ ಮತ್ತು ಹಿಮ್ಮಾಯಿತಿ ಮಗುವಿನ ಸರ್ವಾಂಗೀಣ ಬೆಳವಣಿಗೆಗೆ ಬೇಕಾಗಿರ್ತಕ್ಕಂತಹ ವಿಶ್ಲೇಷಣೆ ಮತ್ತು ಮೌಲ್ಯಾಂಕನ ಇಷ್ಟೆಲ್ಲ ಸೇರ್ಕೊಂಡಿರುತ್ತೆ ಅದರಲ್ಲಿ ಪರೀಕ್ಷೆಗಳು ಹೇಗೆ ನಡಿಬೇಕು ಅನ್ನೋದಕ್ಕೆ ನಾರ್ಮ್ಸ್ ಅನ್ನ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನೀತಿಯನ್ನ ಡೆವಲಪ್ ಮಾಡಲಾಗುತ್ತೆ ಸೀಸಾಸ್ ನೀಗೆ ನಡೆಸ್ತಾ ಇದೀವಲ್ವಾ ನ್ಯಾಷನಲ್ ಅಚೀವ್ಮೆಂಟ್ ಸರ್ವೆ ಸೆನ್ಸಸ್ ಬೇಸ್ಡ್ ಅಚೀವ್ಮೆಂಟ್ ಸರ್ವೆ ಹೀಗೆಲ್ಲ ಈಗೇನು ಸಮೀಕ್ಷೆಗಳನ್ನು ಕೈಗೊಳ್ತಾ ಇದ್ದೇವಲ್ಲ ಆ ತರದ ಪರೀಕ್ಷೆಗಳು ಸಹ ಎರಡು ವರ್ಷಕ್ಕೊಮ್ಮೆ ಇರುತ್ತೆ ಅದರಿಂದ ಸಿಗ್ತಕ್ಕಂಥ ಹಿಮ್ಮಾಯಿತಿಯಿಂದ ವ್ಯಾವಸ್ಥಿಕ ಸುಧಾರಣೆಗಳನ್ನು ಮಾಡಲಾಗುತ್ತೆ ಮಕ್ಕಳಿಗೆ ಇಪ್ಪತ್ತೊಂದನೇ ಶತಮಾನದ ಕಲಿಕೆಯ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಬಿಟ್ಟರೆ ಬೋರ್ಡ್ ಎಕ್ಸಾಮ್ ಕಡೆ ಗಮನ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಲಿಕೆಯ ಪಾಠಗಳು ಯಾವುದಾಗಿರುತ್ತೆ ಅಂದರೆ ಈಗಾಗಲೇ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಕಲಿವಿನ ಫಲಗಳನ್ನೇನು ಇಟ್ಕೊಂಡಿದ್ದೀವಲ್ಲ ಕಲಿವಿನ ಫಲಗಳ ಗಳಿಕೆಯೇ ಪ್ರಮುಖವಾಗಿರುತ್ತೆ ಬಿಟ್ಟರೆ ಕಂಟೆಂಟ್ ಅಂದರೆ ವಿಷಯನ ನೆನಪಿಟ್ಕೊಂಡು ಬರಿತಕ್ಕಂಥ ಅಥವಾ ಅಭಿವ್ಯಕ್ತಿಸ್ತಕ್ಕಂಥ ಕೆಲಸಗಳು ಪರೀಕ್ಷೆಯಲ್ಲಿ ಆಗ್ದಂಗೆ ಪರೀಕ್ಷೆಗಳು ನಮ್ಮ ಉದ್ದೇಶಗಳನ್ನು ಪರಿಶೀಲಿಸ್ತಕ್ಕಂಥದ್ದು ಆಗಿರುತ್ತೆ ಅಂದರೆ ವಿಷಯ ಏನತ್ತಲ್ಲ ಆ ವಿಷಯ ಅಲ್ಲ ಆ ವಯಸ್ಸಿಗೆ ಮಗು ಏನು ಕಲಿಬೇಕಾಗಿತ್ತೋ ಅದನ್ನು ಟೆಸ್ಟ್ ಮಾಡ್ತಕ್ಕಂಥ ಪರೀಕ್ಷೆಗಳನ್ನು ಮಾಡೋಂಥ ಕೆಲಸವನ್ನು ಬೋರ್ಡ್ ಎಕ್ಸಾಮ್ಸ್ ಮಾಡುತ್ತೆ ಇದಿಷ್ಟು ಪರೀಕ್ಷಾ ವಿಷಯಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಸೊ ಒಟ್ಟಾರೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎಂತಹ ಪಠ್ಯಕ್ರಮ ಹೊಂದಿರುತ್ತೆ ಪಾಠಗಳು ಹೇಗಿರುತ್ತೆ ಭಾಷೆಯ ಕಲಿಕೆ ಹೇಗಾಗುತ್ತೆ ಇವುಗಳನ್ನೆಲ್ಲ ತರಗತಿ ಪ್ರಕ್ರಿಯೆಯಲ್ಲಿ ಸಮ್ಮಿಳಿತ ಆಗಿ ಸಂವಹನ ಹೇಗೆ ಮಾಡಬೇಕು ಅದಾದ ನಂತರ ಏನೆಲ್ಲ ಕಡ್ಡಾಯವಾಗಿ ಮಕ್ಕಳು ಕಲಿಬೇಕು ಕಲ್ತಿದ್ದರ ಪರೀಕ್ಷೆಯನ್ನ ಮೌಲ್ಯಾಂಕನವನ್ನ ಹೇಗೆ ಮಾಡಲಾಗುತ್ತೆ ಇಷ್ಟು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಡಾಕ್ಟರ್ ಜಿ ಹರಿ ಪ್ರಸಾದ್ ಅವರೇ ನೀವು ಎರಡು ವಾರಗಳ ಕಾಲ ನಮ್ಮ ಕೇಳುಗರೊಟ್ಟಿಗೆ ಇ ಪಿಯ ನಾಲ್ಕನೇ ಅಧ್ಯಾಯದಲ್ಲಿ ಬರತಕ್ಕಂತಹ ಹಲವಾರು ಅಂಶಗಳ ಬಗ್ಗೆ ಅದರಲ್ಲೂ ವಿಶೇಷವಾಗಿ ಪಠ್ಯಕ್ರಮ ಮೌಲ್ಯಾಂಕನ ಮತ್ತು ಮೌಲ್ಯಮಾಪನ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದಿರಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ ನಮಸ್ಕಾರ ನಮಸ್ಕಾರ ಕೇಳುಗರೆ ನೀವು ಈ ಎನ್ಇ ಪಿ ಕಾರ್ಯಕ್ರಮ ಸರಣಿಯನ್ನ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ನಲ್ಲಿ ಕೇಳೋದಕ್ಕೆ ಅವಕಾಶ ಇದೆ ಈಗಾಗಲೇ ಪ್ರಸಾರವಾದಂತಹ ಈ ಎನ್ಇಪಿಯ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ಆಲ್ ಇಂಡಿಯಾ ರೇಡಿಯೋ ಬ್ಯಾಂಗ್ಳೂರ್ ಯೂಟ್ಯೂಬ್ನಲ್ಲಿ ಲಭ್ಯ ಆಗುತ್ತೆ ಅನ್ನೋದನ್ನು ಹೇಳ್ತಾನೆ ನಮಸ್ಕಾರ ಧನ್ಯವಾದ ಬಾಂಧನಿ ಪೂರಕ ಶಿಕ್ಷಣ ಕಾರ್ಯಕ್ರಮದಲ್ಲಿ ಇದುವರೆಗೂ ರಾಷ್ಟೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಸರಣಿಯಲ್ಲಿ ಶಿವಮೊಗ್ಗದ ಡಯಟ್ನ ಹಿರಿಯ ಉಪನ್ಯಾಸಕರಾದ ಡಾ ಜಿವಿ ಹರಿಪ್ರಸಾದ್ ಅವರೊಂದಿಗೆ ಸಂವಾದ ಕೇಳಿದಿರಿ ಪ್ರಸ್ತುತಿ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ